ನಾವು ಈಗ ಶಿವಮೊಗ್ಗ ಜಿಲ್ಲೆಯ ತುದಿಯ ತುತ್ತ ತುದಿಯಲ್ಲಿರುವ ಗೇರಿಸಪ್ಪ ಕೋಟೆಯನ್ನು ನೋಡಲು ಬಂದಿದ್ದೇವೆ ಸಾರಿ ಸಾರಿ ಗೇರಿಸಪ್ಪ ಕೋಟೆ ಅಲ್ಲ ಕಾನೂರು ಕೋಟೆಯನ್ನು ನೋಡಲು ಬಂದಿದ್ದೇವೆ ಕಾನೂರು ಕೋಟೆ ಕಾನೂರು ಊರಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಕೋಟೆಯಂತೂ ಉಳಿದಿಲ್ಲ ಅವಶೇಷಗಳು ನಡ್ಕೊಂಬ ನಮ್ಮ ಕಾಲುಗಳು ಉಳಿದಿಲ್ಲ ಕೋಟೆ ಮೇಲೆ ದೊಡ್ಡ ದೊಡ್ಡ ಮರಗಳು ಬೆಳ್ಕೊಂಡಿದೆ ಅಯ್ಯಪ್ಪ ಕೋಟೆ ಬಾಗಲನ್ನು ನೋಡಿ ಕೋಟೆ ಬಾಗ್ಲ ಮೇಲೆ ದಂಡೆ ಬೆಳೆದಿದೆ ಇಲ್ಲಿ ಏನೋ ಎರಡು ಕಂಬಗಳಿದೆ ಮೋಸ್ಟ್ಲಿ ಸಭಾ ಮಂಟಪ ಇರ್ಬೋದು ವಾ ಕೋಟೆಯಿಂದ ಡೈರೆಕ್ಟಾಗಿ ಕಾಡಿಗೆ ಎಂಟ್ರೆನ್ಸ್ ಇದೆ ಇಲ್ಲಿ ಬಹುಶಃ ರಾಣಿ ಯಾವುದೇ ಯುದ್ಧ ಮಾಡಬೇಕಾಗಿರ್ತಿರ್ಲಿಲ್ಲ ಅನಿಸುತ್ತೆ ಬ ದೊಡ್ಡ ಲೀಚ್ಗಳ ಗ್ಯಾಂಗೇ ಇದೆ ಹೊರಗಡೆ ಅವರು ಗೇರ್ ಸೊಪ್ಪ ಕಡೆಯಿಂದ ಆಗಲಿ ಸಾಗರ ಕಡೆಯಿಂದ ಆಗಲಿ ಇಲ್ಲಿಗೆ ಬ್ರಷ್ ರಕ್ತನೇ ಇರಲಿಲ್ಲ ಅನ್ಸುತ್ತೆ ಸೈನಿಕರ ಹತ್ರ ಸುಮ್ಮನೆ ಒಡೆದಾಗ್ತಿದ್ರು ಅನ್ಸುತ್ತೆ ಓಕೆ ಈಗ ನಮ್ಮ ಕಾಲುಗಳನ್ನು ನೋಡೋಣ ನಮ್ಮ ಕಾಲುಗಳಲ್ಲಿ ಎಷ್ಟು ಲೀಚ್ಗಳಿದೆ ಅಂತ ಇಲ್ಲೆಲ್ಲ ರಕ್ತ ಬರ್ತಾ ಇದೆ ಬರಲಿ ಓಕೆ ಓಕೆ ತೆಗೆದು ತೆಗೆದು ತಗದು ಅಬ್ಬಾ ಒಂದು ಲೀಚ್ ಹತ್ತಿಲ್ಲ ಈಗ ಎಡಗಾಲನ್ನು ನೋಡೋಣ ಶಿವನೇ ಶಮಲಿಂಗಿಲ್ಲ ನೀವು ನೋಡ್ತಾ ಇರ್ಬೋದು ನಮ್ಮ ಕಾಲಿನಲ್ಲಿ ರಾಣಿಯ ಸೈನಿಕರು ಅಟ್ಯಾಕ್ ಮಾಡಿರೋ ಗುರುತುಗಳು ಇನ್ನೂ ಇದೆ ರಾಣಿ ಇಲ್ಲವಾದರೂ ರಾಣಿ ಸೈನಿಕರು ಮಾತ್ರ ಇನ್ನೂ ಇಲ್ಲ ಇದ್ದಾರೆ ಲಾಯಲ್ ಆಗಿ ಇನ್ನೂ ಲಾಯಲ್ ಆಗಿ ಯಾರನ್ನು ಬರಕ್ ಬಿಡೋಲ್ಲ ಚೆನ್ನಮ್ಮ ಅಲ್ಲ ಗುರು ಹ್ಞೂ ರಾಣಿ ಚೆನ್ನ ಭೈರಾದೇವಿ ಹಿಸ್ಟ್ರಿಯನ್ನು ನೀವು ಓದಬೇಕಂದ್ರೆ ನಾನೀಗ ತೋರಿಸ್ತೀನಿ ನಿಮಗೆ ಸಾಳ್ವ ವಂಶ ಸಾಳ್ವ ವಂಶದ ಅರಸಿಯಲ್ಲಿ ವೀರ ದಿಟ್ಟ ಮಹಿಳೆ ಪೋರ್ಚುಗೀಸರ ವಿರುದ್ಧ ಹೋರಾಡಿ ಕಡಲಿನಿಂದ ಇಳಿಯಲು ಬಿಡದೆ ಹಿಮ್ಮೆಟ್ಟಿಸಿ ಸಿಂಹ ಸ್ವಪ್ನವಾಗಿದ್ದವಳು ಗೇರ್ಸೊಪ್ಪ ಆಡುವಳ್ಳಿ ಪ್ರಾಂತ್ಯಗಳು ಇವರ ಆಳ್ವಿಕೆಗೆ ಒಳಪಟ್ಟಿದ್ದವು ಒನ್ ಭಟ್ಕಳ ಇತರೆ ಬಂದರು ಪಟ್ಟಳಗಳನ್ನು ಅಭಿವೃದ್ಧಿಗೆ ತಂದವಳು ಹೆಚ್ಚು ಕರಿಮೆಣಸು ಉತ್ಪನ್ನವಿದ್ದುದರಿಂದ ಹೊರದೇಶಗಳಿಗೆ ರಫ್ತು ಮಾಡುತ್ತಿದ್ದು ಪೋರ್ಚುಗೀಸರಿಂದ ಮೆಣಸಿನ ರಾಣಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಳು ಕುಚಲಕ್ಕೆ ತೆಂಗಿನ ನಾರಗಳನ್ನು ರಫ್ತು ಮಾಡುತ್ತಿದ್ದವಳು ವ್ಯವಸಾಯ ಕೃಷಿಗೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದು ಇಲ್ಲಿ ಎಪ್ಪತ್ತನೇ ವಯಸ್ಸಿನಲ್ಲಿ ಕೆಳದಿ ವೆಂಕಟಪ್ಪ ನಾಯಕನಿಂದ ಸೆರೆಯಾಗಿ ಕೆಳದಿಯ ಸೆರೆಮನೆಯಲ್ಲಿ ಅಂತ್ಯವಾಗಿ ಅಮರಳಾದಳು ಛೇ ಕೆಳದಿಂತ ತುಚ್ಛ ಮಟ್ಟ ಅಂತ ನಾವು ಅನ್ಕೊಂಡಿರಲಿಲ್ಲ ಎಂಥ ತುಚ್ಛ ನಾಯಕರು ಕೆಳದಿಯ ನಾಯಕರು ಪಶ್ಚಿಮ ಘಟ್ಟದ ಸುಂದರ ಘೋರ ಖಾನದ ಕಾನಿನಲ್ಲಿ ಕಾಣುವ ಕೋಟೆಯ ಈ ಊರು ಕಾನೂರು ಎಂದೇ ಹೆಸರಾಗಿದೆ ಕೋಟೆಯಲ್ಲಿ ದೇವಾಲಯ ಪಿರಂಗಿ ಗುಂಡುಗಳನ್ನು ರಕ್ಷಣೆಗಾಗಿ ಇಟ್ಟ ಕುರುವನ್ನು ಕಾಣಬಹುದು ಕೋಟೆಯ ಮೇಲೆ ರಾತ್ರಿ ಹೊತ್ತು ನಿಂತು ನೋಡಿದರೆ ಭಟ್ಕಳ ಲೈಟ್ ಹೌಸ್ ಒನ್ ಅವರ ಹೀಗೆ ಬಂದರುಗಳನ್ನು ಕಾಣಬಹುದು ಓಕೆ ಇವತ್ತು ರಾತ್ರಿಯೆಲ್ಲ ಇಲ್ಲೇ ಇರೋಕ್ಕಾಗಲ್ಲ ಇಲ್ಲಿ ತುಂಬ ತುಂಬಾ ಸೈನಿಕರು ಇದ್ದಾರೆ ಅಗ್ಲತ್ತೆಲ್ಲ ಲೀಟ್ ಸೈನಿಕರು ರಾತ್ರಿ ಆದರೆ ಹುಲಿ ಚಿರತೆಗಳು ಮೂರ್ ಮೂರ್ ಮಾರ್ ಉದ್ದಿದ್ದ ಕಾಳಿಂಗ ಸರ್ಪಗಳು ಹುಲಿ ನಾವು ಹುಲಿ ಸಿಂಹಗಳಿಗೆ ಸಿಂಹ ಸ್ವಪ್ನವಾಗಿ ಇದ್ದೇವೆ ಹ್ಮ್ ಅದೇ ಸ್ವಲ್ಪ ಹೊಟ್ಟೆ ಸೇವೆ ಅದಕ್ಕೆ ಈಗ ಗೇರ್ ಸೊಪ್ಪಾಗಿ ಹೋಗ್ಬೇಕಾಗ್ತಿದೆ ಇಲ್ಲ ಅಂದ್ರೆ ಈ ಕಾಡ ಇದನ್ನ ಕೋಟೆಯನ್ನು ಆಕ್ರಮಿಸ್ಕೊಬಿಡ್ತಿದ್ದೆ ನೋಡಿ ಮುಳ್ಳಂದಿ ಹ್ಞೂ ಮುಳ್ಳಂದಿ ಮುಳ್ಳು